ಸಂಪುಟ ವಿಚಾರವಾಗಿ ಹೈಕಮಾಂಡ್ನಿಂದ ಸ್ಪಂದನೆ ಸಿಗ್ತಾ ಇಲ್ಲ. ವಿಸ್ತರಣೆ ಇಲ್ಲವೇ ಪುನಾರಚನೆ ವಿಚಾರದಲ್ಲಿ ಹೈಕಮಾಂಡ್ ಮೌನ ವಹಿಸಿದೆ. ಸಿಎಂ ಬೊಮ್ಮಾಯಿರಿಂದ ಆಕಾಂಕ್ಷಿಗಳು ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ದೆಹಲಿಯಿಂದ ಸಿಎಂ ವಾಪಸ್ ಆದರೂ ಕೂಡ ಆಕಾಂಕ್ಷಿಗಳು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಲಾಬಿ ಜೋರಾಗಿರ್ಬೇಕಾಗಿತ್ತು, ಆದರೂ ಕೂಡ ದೆಹಲಿಯಿಂದ ಸಿಎಂ ವಾಪಸ್ ಆದರೂ ಆಕಾಂಕ್ಷಿಗಳು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಸಂಪುಟ ವಿಸ್ತರಣೆನೋ ಪುನಾರಚನೆನೋ ಯಾವುದಕ್ಕೂ ಕೂಡ ಸೂಕ್ತ ಸ್ಪಂದನೆ ಹೈಕಮಾಂಡ್ ನಾಯಕರಿಂದ ಸಿಕ್ಕಿಲ್ಲ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಿನ್ನೆಲೆಯಲ್ಲಿ ಅದನ್ನು ಮುಂದೂಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಕೂಡ ಇದೆ. ಆದರೂ ಕೂಡ ಆಕಾಂಕ್ಷಿಗಳು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಸಂಪುಟ ವಿಸ್ತರಣೆನೋ ಪುನಾರಚನೆನೋ ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಹೈಕಮಾಂಡ್ ನಾಯಕರು ಮೌನ ವಹಿಸಿದ್ದಾರೆ, ಆದರೆ ಆಕಾಂಕ್ಷಿಗಳು ಸಿಎಂ ಬಸವರಾಜ್ ಬೊಮ್ಮಾಯಿಯಿಂದ ಅಂತರ ಕಾಯ್ದುಕೊಳ್ತಾ ಇರೋದು ಯಾಕೆ ಅಂತ. ಖಂಡಿತವಾಗಿಯೂ ಜಾಹ್ನವಿ, ಸಿಎಂ ದೆಹಲಿಗೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಅಥವಾ ದೆಹಲಿಯಿಂದ ವಾಪಸ್ಸಾದಂಥ ಸಂದರ್ಭದಲ್ಲಿ ಅನೇಕ ಸಚಿವ ಸಂಪುಟ ಆಕಾಂಕ್ಷಿಗಳು ಅಂದರೆ ಸಂಪುಟ ಸೇರ್ತಕ್ಕಂಥ ವಿಚಾರದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡ್ತಾ ಇದ್ರು. ದೆಹಲಿಗೆ ತೆರಳೋ ಮುನ್ನ ಭೇಟಿಯಾಗಿ ನನ್ನನ್ನು ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲಿ ತಾವು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು, ನನಗೂ ಕೂಡ ನಮ್ಮ ಜಿಲ್ಲೆ ಆಗಿರ್ಬೋದು ಅಥವಾ ಜಾತಿವಾರು ಪ್ರಾತಿನಿಧ್ಯದ ಅಡಿಯಲ್ಲಿ ನನ್ನ ಸಂಪುಟಕ್ಕೆ ತೆಗೆದುಕೊಳ್ತಕ್ಕಂಥ ವಿಚಾರವನ್ನು ತಾವು ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಎಂಬತಕ್ಕಂಥ ಮನವಿಯನ್ನು ಮಾಡ್ತಾ ಇದ್ರು. ಈ ಬಾರಿ ಸಿಎಂ ದೆಹಲಿಗೆ ತೆರಳೋ ಮುನ್ನನೂ ಕೂಡ ಅನೇಕ ಸಚಿವಾಕಾಂಕ್ಷಿಗಳು ಅಂತರವನ್ನು ಕಾಯ್ದುಕೊಂಡ್ರು. ಸದ್ಯ ಈಗ ದೆಹಲಿಯಿಂದ ವಾಪಸ್ಸಾದರೂ ಎರಡು ದಿನ ಕಳೆದರೂ ಸಹಿತವಾಗಿ ಯಾವುದೇ ಸಚಿವಾಕಾಂಕ್ಷಿಗಳು ಕೂಡ ಸಿಎಂ ಅನ್ನು ಭೇಟಿ ಮಾಡ್ತಾ ಇಲ್ಲ. ಸದ್ಯ ಈಗ ರಾಜ್ಯಸಭಾ ಚುನಾವಣೆ ಇದೆ, ವಿಧಾನ ಪರಿಷತ್ ಚುನಾವಣೆ ಇದೆ. ಈ ಸಂದರ್ಭದಲ್ಲಿ ಹೈಕಮಾಂಡಿಂದನೂ ಕೂಡ ಸೂಕ್ತವಾದಂಥ ಮಾಹಿತಿ ಈವರೆಗೂ ಕೂಡ ಬಂದಿಲ್ಲ. ಸಿಎಂ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದರು, ಎರಡು ಮೂರು ದಿನದೊಳಗಾಗಿ ಸಚಿವ ಸಂಪುಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ನಿಂದ ಸೂಕ್ತವಾದಂಥ ಸೂಚನೆ ಬರಲಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. ಸದ್ಯ ಈ ಕುರಿತಂತೆ ಸಚಿವ ಸಂಪುಟ ವಿಸ್ತರಣೆ ಮಾಡಬೇಕಾ, ಪುನಾರಚನೆ ಮಾಡಬೇಕಾ, ಈಗಿರ್ತಕ್ಕಂಥ ಹಿರಿಯ ಸಚಿವರನ್ನು ಕೈ ಬಿಡಬೇಕಾ ಅಥವಾ ಯುವ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕಾ ಎಂಬತಕ್ಕಂಥ ವಿಚಾರದ ಪ್ರಸ್ತಾಪವನ್ನು ಸಿಎಂ ವರಿಷ್ಠರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಮಾತಾಡಲೇ ಇಲ್ಲ, ಮನವರಿಕೆ ಮಾಡಿಕೊಡ್ಲೇ ಇಲ್ಲ. ಹಾಗಾಗಿ ಹೈಕಮಾಂಡ್ ಮತ್ತು ಸಿಎಂ ನಡುವೆ ಸಾಕಷ್ಟು ಈಗ ಒಂದು ರೀತಿ ಗೊಂದಲ ಮೂಡ್ತಾ ಇದೆ. ಸಚಿವಾಕಾಂಕ್ಷಿಗಳು ಕೂಡ ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ವಿಚಾರದಲ್ಲಿ ಹೈಕಮಾಂಡ್ ಮತ್ತು ಸಿಎಂ ಎಲ್ಲೋ ಒಂದು ರೀತಿಯ ಅವ್ರ ಮೇಲೆ ಇವ್ರು ಹೇಳ್ತಕ್ಕಂಥದ್ದು, ಇವ್ರ ಮೇಲೆ ಅವ್ರು ಹೇಳ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಶಯ ಕೂಡ ಮೂಡ್ತಾ ಇದೆ. ಹಾಗಾಗಿ ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ವಿಚಾರ ಕುರಿತಂತೆ ಬೊಮ್ಮಾಯಿಯವರನ್ನು ಭೇಟಿಯಾಗೋದಾಗಲಿ ಅಥವಾ ಹೈಕಮಾಂಡ್ ಮೂಲಕ ಲಾಬಿಯನ್ನು ಮಾಡಿಸೋದಾಗಲಿ ಯಾವುದೂ ಬೇಡ. ಸದ್ಯ 2023 ಸಾರ್ವತ್ರಿಕ ಚುನಾವಣೆ ಅಂತ ಚಿತ್ತವನ್ನು ಅರಿಸೋಣ, ನಮ್ಮ ಕ್ಷೇತ್ರದತ್ತ ನಾವು ಚಿತ್ತವನ್ನು ಅರಿಸೋದರ ಜೊತೆಗೆ ಸಾರ್ವತ್ರಿಕ ಚುನಾವಣೆಗೆ ಸಿದ್ಧರಾಗೋಣ ಎಂಬತಕ್ಕಂಥ ನಿರ್ಧಾರಕ್ಕೆ ಸಚಿವಾಕಾಂಕ್ಷಿಗಳು ಬಂದಂತಿದೆ. ಆ ಕಾರಣಕ್ಕಾಗಿ ಸಿಎಂ ಇಂದ ಅಂತರವನ್ನು ಕಾಯ್ದುಕೊಳ್ಳೋದ್ರ ಜೊತೆಗೆ ಹೈಕಮಾಂಡಿಂದನೂ ಕೂಡ ಯಾವುದೇ ಸ್ಪಷ್ಟವಾದಂಥ ಸಂದೇಶವಾಗಲಿ ನಿರ್ದೇಶನವಾಗಲಿ ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆಯಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಪದೇ ಪದೇ ಸಿಎಂ ಅನ್ನು ಭೇಟಿ ಮಾಡ್ತಕ್ಕಂಥದ್ದು, ಅವರು ಹೈಕಮಾಂಡ್ನತ್ತ ಬಟ್ಟು ಮಾಡ್ತಕ್ಕಂಥದ್ದು ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಬಂದಿದೆ. ಆ ಕಾರಣಕ್ಕಾಗಿ ಈ ಬಾರಿ ದೆಹಲಿಯಿಂದ ವಾಪಸ್ಸಾದರೂ ಸಹಿತವಾಗಿ ಯಾವುದೇ ಸಚಿವಾಕಾಂಕ್ಷಿಗಳು, ಶಾಸಕರಿರ್ಬೋದು, ವಿಧಾನ ಪರಿಷತ್ನಲ್ಲಿ ಇರ್ತಕ್ಕಂಥ ಆಕಾಂಕ್ಷಿಗಳು ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನು ಭೇಟಿ ಮಾಡೋದಾಗಲಿ, ಹೈಕಮಾಂಡ್ ಏನು ಹೇಳಿದೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತಾ, ಪುನಾರಚನೆ ಆಗುತ್ತಾ ಎಂಬತಕ್ಕಂಥ ಸ್ಪಷ್ಟನೆಯನ್ನು, ಮಾಹಿತಿಯನ್ನು ಸಿಎಂ ಅವರನ್ನು ಭೇಟಿಯಾಗಿ ಈವರೆಗೂ ಕೂಡ ಕೇಳಿಲ್ಲ. ಸದ್ಯ ಸಾರ್ವತ್ರಿಕ ಚುನಾವಣೆ ಸಿದ್ಧತೆ ಜೊತೆಗೆ ಮತ್ತೊಮ್ಮೆ ಪುನರಾಯ್ಕೆಯಾಗಿ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಲ್ಲಿನ ಕಾರ್ಯಕರ್ತರಿರ್ಬೋದು, ಮತದಾರರನ್ನು ಸೆಳೀತಕ್ಕಂಥ ಕಾರ್ಯದಲ್ಲಿ ಸಚಿವಾಕಾಂಕ್ಷಿಗಳು ನಿರತರಾಗಿದ್ದು, ಸಚಿವ ಸಂಪುಟ ವಿಸ್ತರಣೆ ಪುನಾರಚನೆ ವಿಚಾರದಲ್ಲಿ ಸಿಎಂ ಇರ್ಬೋದು, ಹೈಕಮಾಂಡ್ ಮತ್ತು ಪಕ್ಷದ ವರಿಷ್ಠರ ಜೊತೆ ಅಂತರವನ್ನು ಕಾಯ್ದುಕೊಂಡಿದ್ದು, ಸದ್ಯ ಕ್ಷೇತ್ರದತ್ತ ಮುಖ ಮಾಡಿದ್ದು, 2023 ಸಾರ್ವತ್ರಿಕ ಚುನಾವಣೆಗೆ ಮತ್ತೊಮ್ಮೆ ಪುನರಾಯ್ಕೆಯಾಗಿ ಬರೋಣ, ಆನಂತರ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ಸಚಿವ ಸ್ಥಾನದ ಬೇಡಿಕೆಯನ್ನು ಇಡೋಣ ಎಂಬತಕ್ಕಂಥ ನಿಟ್ಟಿನಲ್ಲಿ ಅನೇಕ ಸಚಿವಾಕಾಂಕ್ಷಿ ಶಾಸಕರು ಬಂದಿರತಕ್ಕಂಥದ್ದು. ಜಾನ್ವಿ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.